ಮೊದಲನೇದಾಗಿ ನಿಮ್ಮೆಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು ಬೆಂಗಳೂರು ನಗರ ಪೊಲೀಸರ ವತಿಯಿಂದ ಇವತ್ತು ಮುಖ್ಯವಾಗಿ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದು ಬೆಂಗಳೂರು ನಗರದ ಡಿಜೆಹಳ್ಳಿ ಠಾಣಾ ವ್ಯಾಪ್ತಿಯಲ್ಲಿ ಆಂಬಿಡೆಂಟ್ ಅಂತ ಒಂದು ಇನ್ವೆಸ್ಟ್ಮೆಂಟ್ ಸಂಸ್ಥೆ ಈಗ ಸುಮಾರು 1.5 ವರ್ಷಗಳ ಕಾಲದಿಂದ ಜನರಿಗೆ ಅವರ ಕಂಪನಿಯಲ್ಲಿ ಹೂಡಿಕೆ ಮಾಡಿದರೆ ಅದರಿಂದ ಹೆಚ್ಚಿನ ಒಂದು 30% to 40% ಬಡ್ಡಿಯನ್ನು ಪ್ರಾಫಿಟ್ ರೂಪದಲ್ಲಿ 4 ತಿಂಗಳಿಗೆ ಕೊಡ್ತೀವಿ, ನೀವು 4 ತಿಂಗಳಿಗೆ ಇದರಲ್ಲಿ ಹೂಡಿಕೆ ಮಾಡಿದರೆ 1 ತಿಂಗಳಿಗೆ ಇಷ್ಟು ಕೊಡ್ತೀವಿ ಅಂತ ಒಂದು ಆಸೆಯನ್ನು ತೋರಿಸಿ ಸಾಕಷ್ಟು ಕಡೆಯಿಂದ ಸಾಕಷ್ಟು ಜನರ ವತಿಯಿಂದ ಇದು ಒಂದು ಡಿಪಾಸಿಟ್ಗಳನ್ನು ಅವರು ತೆಗೆದುಕೊಳ್ತಾ ಇದ್ದರು. ಕೆಲವು ಜನ ಹಾಕಿದವರು ಮತ್ತು ಅವರಿಗೆ ಸ್ವಲ್ಪ ಹಣ ಬಂದಿದೆ, ಅದನ್ನು ಅದು ನೋಡಿ ಮತ್ತು ಜಾಸ್ತಿ ಹಣವನ್ನು ಮತ್ತು ಈ ಕಂಪನಿಯಲ್ಲಿ ಅವರು ಹೂಡಿಕೆ ಮಾಡಿದ್ದಾರೆ. ಈ ಕಂಪನಿಯಲ್ಲಿ ಅವರು ಏನು ಪ್ರಾಮಿಸ್ ಮಾಡಿದ್ದಾರೆ ಆ ಪ್ರಾಮಿಸ್ ಪ್ರಕಾರ ಅವರು ಹಣವನ್ನು ಹಿಂದಿರುಗಿಸದೆ ಅಥವಾ ಪ್ರಾಫಿಟನ್ನು ಕೊಡದೇ ಇರುವುದರಿಂದ ಸಾರ್ವಜನಿಕರಲ್ಲಿ ಕೆಲವೊಂದು ಕಂಪ್ಲೇಂಟ್ಸು ನಮ್ಮ ಡಿ ಜೆ ಹಳ್ಳಿ ಪೊಲೀಸ್ ಸ್ಟೇಷನ್ಗೆ ಹಿಂದಿನ ವರ್ಷವೇ ರಿಜಿಸ್ಟರ್ ಆಗಿದ್ದು ಆ ಪ್ರಕರಣಗಳ ಮತ್ತು ಇತ್ತೀಚೆಗೆ ಸಾರ್ವಜನಿಕರು ಸಾಕಷ್ಟು ಸಂಖ್ಯೆಯಲ್ಲಿ ಈ ಒಂದು ದೂರುಗಳು ಬಂದಿದ್ದ ಹಿನ್ನೆಲೆಯಲ್ಲಿ ಹಿಂದಿನಿಂದಲೂ ಸಹ ಈ ಪ್ರಕರಣವನ್ನು CCB ಅವರು ಬೆಂಗಳೂರು ನಗರದ CCB ಅವರಿಗೆ ವಹಿಸಲಾಗಿತ್ತು. ಈ CCB ಅವರು ಅಲೋಕ್ ಕುಮಾರ್ ಅವರು ಮತ್ತು ಗಿರೀಶ್ ಅವರು ಬಂದ ನಂತರ ಇದು ಒಂದು ಪ್ರಕರಣದ ತನಿಖೆಯನ್ನು ಚುರುಕುಗೊಳಿಸಿದ್ದು ಅದರ ಅಂಗವಾಗಿ ಇನ್ವೆಸ್ಟಿಗೇಷನ್ನಲ್ಲಿ ಆರೋಪಿ ಏನು ಫರೀದ್ ಅನ್ನೋನು ಇದ್ದಾನೆ ಆ ಫರೀದ್ ಅನ್ನೋರ ಬಗ್ಗೆ ನಾವು ವಿಚಾರಣೆಯಲ್ಲಿ ತಿಳಿದು ಬಂದಿದೆ ಅಂದರೆ ಒಂದು ಪರ್ಟಿಕ್ಯುಲರ್ ಟ್ರಾನ್ಸಾಕ್ಷನ್ನಲ್ಲಿ ಅವ್ರ ಮೇಲೆ ಒಂದು ಜನವರಿ ತಿಂಗಳಿನಲ್ಲಿ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅವರ ಒಂದು ದಾಳಿ ನಡೀತದೆ ಕಂಪನಿ ಮೇಲೆ. ಆ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅವರಿಂದ ಇವರಿಗೆ ಒಂದು ಅನುವು ಮಾಡಿಕೊಡ್ತೀವಿ ಅಂತ ಒಂದು ಆಶ್ವಾಸನೆ ಮೇರೆಗೆ 18 ಕೋಟಿ ರೂಪಾಯಿಗಳನ್ನು ಅವರು ಒಂದು ಅಕೌಂಟಿಂದ ಬೆಂಗಳೂರು ನಗರದ ರಮೇಶ್ ಕೊಠಾರಿ ಅನ್ನೋ ಒಂದು ಅವರ ಅಕೌಂಟಿಗೆ 18 ಕೋಟಿ ರೂಪಾಯಿಗಳನ್ನು ಬ್ಯಾಂಕ್ ಅಕೌಂಟ್ ಮುಖಾಂತರ ಅವರು ಟ್ರಾನ್ಸ್ಫರ್ ಮಾಡಿರ್ತಾರೆ, ವರ್ಗಾವಣೆ ಮಾಡಿರ್ತಾರೆ. ಅದನ್ನು ಜಾಲ ಹಿಡಿದು ಅವರನ್ನು ರಮೇಶ್ ಕೊಠಾರಿ ಅಂಬಿಕಾ ಜ್ಯುವೆಲ್ಲರ್ಸ್ ಅವರನ್ನು ವಿಚಾರಣೆ ಮಾಡಿದಾಗ ಅವರು ಬಳ್ಳಾರಿಯ ಇನ್ನೊಬ್ಬ ಜ್ಯುವೆಲರು, ಅವನ ಹೆಸರು ರಮೇಶೇ, ಆ ಜ್ಯುವೆಲರಿ ಅಂಗಡಿಯನ್ನು ರಾಜಮಹಲ್ ಜ್ಯುವೆಲರಿ ಮಾಲೀಕನಾದಂಥ ಇನ್ನೊಬ್ಬ ರಮೇಶ್, ಬಳ್ಳಾರಿಯ ರಮೇಶ್ ಅವರು ನನಗೆ ಇದು ಗೋಲ್ಡ್ ಬೇಕು, ಆ ಗೋಲ್ಡ್ಗೋಸ್ಕರ ನಿಮಗೆ ಹಣ ಬರುತ್ತಾ ಇದ್ದೇವೆ, 18 ಕೋಟಿ ಗೋಲ್ಡ್ ಕೊಡಿ ಅಂತ ಹೇಳೋದಕ್ಕೆ ನಾನು ಅವರಿಗೆ 57 kg ಗೋಲ್ಡ್ ಈ ರಮೇಶ್ ಜ್ಯುವೆಲರ್ಸ್ ರಮೇಶು ಅಲ್ಲಿ ರಾಜಮಹಲ್ ಜ್ಯೂರವರಿಗೆ 57 kg ಚಿನ್ನದ ಗಟ್ಟಿ ರೂಪದಲ್ಲಿ ಬುಲಿಯನ್ ರಮೇಶ್ ಕೊಠಾರಿ ಅನ್ನೋರು ಬುಲಿಯನ್ ಡೀಲರ್ ಅವರು ಬುಲಿಯನ್ ರೂಪದಲ್ಲಿ ಅವರಿಗೆ ಕೊಟ್ಟಿದ್ದೀನಿ ಅಂತ ಅವರು ಹೇಳಿಕೆ ನೀಡಿರ್ತಾರೆ. ಆ ಹೇಳಿಕೆ ಮೇಲೆ ಮತ್ತು ರಮೇಶ್ ಜ್ಯೂಲರನ್ನು ದಸ್ತಗಿರಿ ಮಾಡಿ ವಿಚಾರಣೆ ಮಾಡಿಲಾಗಿ ಅವರು ಈ ಹಣವನ್ನು ಜನಾರ್ದನ್ ರೆಡ್ಡಿಯವರ ಆಪ್ತ ಸಹಾಯಕನಾದಂಥ ಆಲಿ ಖಾನ್ ಅವರಿಗೆ ಈ ಹಣವನ್ನು ನಾವು ಈ ಬಂಗಾರವನ್ನು ನಾನು ಕೊಡಿಸಿದ್ದೀನಿ ಅಂತ ರಮೇಶ್ ಜ್ಯುವೆಲ್ಲರು ಹೇಳಿದ್ದರಿಂದ ಈಗ ಆ ಪ್ರಕರಣ ತನಿಖೆಯನ್ನು ಆಲಿ ಖಾನ್ಗೋಸ್ಕರ ಮತ್ತು ಇದಕ್ಕೆ ಮತ್ತು ಜನಾರ್ದನ್ ರೆಡ್ಡಿಗೋಸ್ಕರ ನಮ್ಮ CCB ಪೊಲೀಸರು ಈ ತನಿಖೆಯನ್ನು ಮುಂದುವರಿಸಿದ್ದಾರೆ. ಪ್ರಕರಣದಲ್ಲಿ ಕಾನೂನಿನ ಪ್ರಕಾರ ಏನು ಕ್ರಮ ಜರುಗಿಸಬೇಕು ಆ ಕ್ರಮ ಜರುಗಿಸಲು ನಾವು ಮುಂದಾಗಿದ್ವಿ. During the year 2017,